ताजा बातम्यांसाठी महान करियरला सबस्क्राइब करा आणि बेल आयकॉनला क्लिक करा। निपाणीचे तहसीलदार प्रकाश गायकवाड यांच्याकडून भोज कारतगा बंदराची पाहणी। गेल्या 3 दिवसापासून सुरू असलेल्या पावसाने भोज कारतगा बंदरा बुधवारी सकाळी पाण्याखाली गेला असल्याने पाणी पातळीमध्ये वाढ होत असल्याने निपाणीचे तहसीलदार प्रकाश गायकवाड यांनी भेट देऊन पाहणी केली व संबंधित अधिकारी यांना सूचना दिल्या। 15 जून पासून पावसाचा जोर कायम असल्याने शिवाय तळ कोकणातही पावसाचा जोर कायम असल्याने पाणलोट क्षेत्रातून येणाऱ्या पाण्याचा विसर्ग वाढल्याने दूधगंगा वेदगंगा नद्याचं पाणी पात्राबाहेर पडलं आहे। दूधगंगा नदीवरील कारतगा भोज भोजवाडी शिवापूरवाडी खडकोळ धरण बारवाड कुन्नूर तिन्ही बंधारे बुधवारी पाण्याखाली गेले आहेत, त्यामुळे या बंधाऱ्यांची पाहणी करण्यासाठी तहसीलदारांनी भेट दिली। ಹೋದ ವರ್ಷ ಬಂದ ಮಳೆಯಿಂದ ಪ್ರವಾಹ ಉಂಟಾಗಿತ್ತು, ಅದಕ್ಕಾಗಿ ನಾವು ಈ ಸಲ ಮುಂಜಾಗ್ರತೆ ಕ್ರಮವಾಗಿ ಆಲ್ರೆಡಿ ಎಲ್ಲ ತಾಲೂಕು ಆಫೀಸರ್ಸ್ ಮತ್ತು ಎಲ್ಲ ಪಿಡಿಗಳು ಮೀಟಿಂಗ್ ಕರೆದು ಏನೇನು ಸಾಧ್ಯತೆಗಳಿದ್ದಾವೆ ಮುಂಜಾಗ್ರತೆ ಕ್ರಮಗಳು ಅವೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ವಿ। ನದಿ ದಂಡೆಗೆ ಬರ್ತಕ್ಕಂಥ 25 ವಿಲೇಜಿಗೂ ನೋಡಲ್ ಆಫೀಸರು ಮತ್ತು ಪ್ರತಿ ಟೀಮ್ನಲ್ಲೇ ಪಿಡಿಒ ನಮ್ಮ ಡೇಟಾ ಕಾನ್ಫರೆನ್ಸ್ ಇರಿಗೇಷನ್ ಡಿಪಾರ್ಟ್ಮೆಂಟ್ನವರು ಆಮೇಲೆ ನಮ್ಮ ವೆಟರ್ನರಿ ಅವರು ಈ ಥರ ವಿಲೇಜ್ ಲೆವೆಲ್ನ ಕೆಲಸ ಮಾಡ್ತಕ್ಕಂಥ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನು ಒಳಗೊಂಡು ಪ್ರತಿ ಗ್ರಾಮಕ್ಕೂ ಒಂದೊಂದು ತಂಡ ರಚನೆ ಮಾಡಿದ್ವಿ। ಆಮೇಲೆ ನದಿ ದಂಡೆ ಬರ್ತಕ್ಕಂಥ ಮತ್ತು ನದಿ ಉಕ್ಕಿ ಹರಿದ್ರೆ ಬೇರೆ ಸಮೀಪದ ಹಳ್ಳಿಗಳಿಗೆ ಏನು ಸಮಸ್ಯೆ ಆಗ್ತವೆ, ಹೋದ ವರ್ಷ ಏನು ಕಂಡು ಬಂದಿತ್ತು ಅದರಲ್ಲಿ ಸುಮಾರು 25 ಹಳ್ಳಿಗಳಿಗೆ ಈ ತೊಂದರೆ ಆಗಿತ್ತು, ಆ 25 ಹಳ್ಳಿಗಳಿಗೆ ನಾವು ಟೀಮ್ ಮಾಡಿದ್ದೀವಿ। ಆಮೇಲೆ ಈಗ ಹೊಸದಾಗಿ ನಮ್ಮ ಜಿಲ್ಲೆಯ ಸಿ ಎ ಸಾಹೇಬರು ಪ್ರತಿ ಗ್ರಾಮ ಪಂಚಾಯತಿಗೆ ಒಂದೊಂದು ಸೈರನ್ ಕೊಟ್ಟು ಸೈರನ್ ಮೂಲಕ ಜನರನ್ನ ಎಚ್ಚರಿಸುವಂಥ ಕೆಲಸ ಅಂತ ಈ ವರ್ಷ ಆಗ್ತವೆ। ಆಮೇಲೆ ಈಗಾಗಲೇ ಇವತ್ತಿನ್ನೂ ನಾವು ಜೂನ್ 17 ತಾರೀಕಲ್ಲಿರೋದು ಇವತ್ತಿಂದಾನೇ ನದಿಗಳಿಗೆ ಸಾಕಷ್ಟು ನೀರು ಬರ್ತಾ ಇದೆ। ಆಲ್ರೆಡಿ ನಮ್ಮ ತಾಲೂಕಿನ 2 ಬ್ರಿಡ್ಜ್ಗಳು ಜಲಾವೃತವಾಗಿದ್ದಾವೆ, ಆಮೇಲೆ ಜನಸಂಪರ್ಕ ಕಡಿದೋಗಿದೆ। ಈಗ ನಾನಿರೋದು ಕಾರದಗಾ ಭೋಜ್ ಬ್ರಿಡ್ಜ್ ಮೇಲೆ, ಇದಕ್ಕಿಂತ ಮುಂಚೆ ಭೋಜವಾಡಿ ಮತ್ತು ಕುನ್ನೂರು ಬ್ರಿಡ್ಜ್ ಸಹ ವಿಸಿಟ್ ಕೊಟ್ಟೆ, ಅಲ್ಲಿ ಸಹ ರಸ್ತೆ ಮೇಲೆ ಬ್ರಿಡ್ಜ್ ಮೇಲೆ ನೀರು ಬಂದಿತ್ತು, ಜನರಿಗೆ ಏನೋ ತೊಂದರೆ ಆಗ್ಬಾರ್ದಂತ ಆಲ್ರೆಡಿ ನಾವು ಅಲ್ಲಿನೂ ಬ್ಯಾರಿಕೇಡಿಂಗ್ ಮಾಡಿ ಜನರ ಸಂಚಾರವನ್ನು ನಿಲ್ಲಿಸಿದ್ದೀವಿ। ಆಮೇಲೆ ಎರಡೂ ಕಡೆ ಭಾಗದಲ್ಲಿ ಪೊಲೀಸರಿದ್ದಾರೆ, ನಮ್ಮ ರೈಲ್ವೆ ಸಿಬ್ಬಂದಿ ಇದೆ, 24 ಗಂಟೆಯೂ ಅವರು ನೋಡ್ತಾ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ಅನ್ಕೊಂಡಿದ್ದಾರೆ। ಇನ್ನೂ ನೀರು ಹೆಚ್ಚಾಗೋ ಸಂಭವ ಇರೋದರಿಂದ ಜನರಿಗೆ ನದಿ ದಂಡೆಗೆ ಬರದೇ ಇರೋದ್ರ ಹಾಗೆ ಆದರೂ ಮುಂಜಾಗ್ರತರಾಗಿ ಏನಾದರೂ ಅಂಥ ಸಮಸ್ಯೆಗಳು ಬಂದಾಗೆ ಅವರು ಸುರಕ್ಷಿತ ಸ್ಥಳಗಳಿಗೆ ಹೋಗಲಿಕ್ಕೆ ನಾವು ಎಲ್ಲ ಪಂಚಾಯತಿ ವತಿಯಿಂದ ಮತ್ತು ನಮ್ಮ ರೆವಿನ್ಯೂ ಸಿಬ್ಬಂದಿ ವತಿಯಿಂದ ಡಂಗ್ರ ಸಾರಿಸೋದಿರ್ಬೋದು ಅಥವಾ ಮೈಕ್ಗಳಲ್ಲಿ ಅನೌನ್ಸ್ ಮಾಡೋ ಇರ್ಬೋದು, ಆ ಮೂಲಕ ಜನರಲ್ಲಿ ಎಚ್ಚರಿಸ್ತಾ ಇದ್ದೀವಿ। ದನಕರುಗಳು ಏನಾದರೂ ನದಿ ದಂಡೆಗೆ ಕಟ್ಟಿದರೆ ಅವನ್ನ ಸುರಕ್ಷಿತವಾಗಿ ತೊಗೊಬರ್ರಿ, ನದಿ ದಂಡೆಗೆ ತೋಟಪಟ್ಟಿಯೊಳಗೆ ದನಕರುಗಳನ್ನು ಬಿಡಬೇಡ್ರಿ ಅಂತೇಳಿ ಜನರಿಗೆಲ್ಲ ತಿಳುವಳಿಕೆ ಹೇಳಿ ಜನರು ಯಾವುದೇ ರೀತಿ ತೊಂದರೆ ಅನುಭವಿಸಲಾರ್ದಂಗ ಮುಂಜಾಗ್ರತೆ ಕ್ರಮ ನಾವಿದೆ। ಯಾವಳಿ ನೋಡಲ್ ಅಧಿಕಾರಿ ವಿಜಯ್ ಸಂಗಾಪ್ಗೋಳ್, ಗ್ರಾಮ ವಿಕಾಸ ಅಧಿಕಾರಿ ದತ್ತಾತ್ರೇಯ ಜೋಶಿ, ತಲಾಟಿ ಎಂ ಎ ಸಣದಿ, ಪಿಎಸ್ಐ ಬಿಳಂಗಿ, ಭೈರು ಪಾಟೀಲ್ ಆದಿ ಉಪಸ್ಥಿತ ಹೊತೆ। ಮಹಾನ್ ಕರೆ ನ್ಯೂಸ್ ಸಾಠಿ ಕಾರತ್ಗಾಹುಣ ತಾನಾಜಿ ಬಿರ್ನಾಳೆ।